ಕ್ರಮದಲ್ಲಿ ಬಹಳ ಸಂತೋಷ ಅನಿಸಿದೆ. 1991 ಶತಾಯುಷಿಗಳಾದ ನನ್ನ ಪ್ರಮಾಣಾರ್ಥ ಗುರುಗಳಾದ ಲಿಂಗೈಕ್ಯ ಶಿವಬಸವ ಮಹಾಸ್ವಾಮಿಗಳವರ ಅಮೃತ ವ್ಯವಸ್ಥೆಯಿಂದ ನಿರಂಜನ ಪಟ್ಟಾಧಿಕಾರ ಆದಮೇಲೆ ಪೂಜ್ಯ ಈಗಿನ ಗದಗಿನ ಜಗದ್ದು ಆಗಿನ ನಾಗದೇವ ಮಠದ ಪೂಜ್ಯ ಸಿದ್ದರಾಮ ಸ್ವಾಮಿಗಳವರ ಸಹಯೋಗ ಸಹಕಾರ ಮಾರ್ಗದರ್ಶನದಲ್ಲಿ 2000 ಶಿವೋತ್ಸವದಲ್ಲಿ ನೂತನ ಕಾರಂಜಿ ಮಠದ ಸ್ಥಾಪನೆ ಆಯಿತು. ಆ ಸ್ಥಾಪನೆ ಆದ ಮೇಲೆ ಧಾರ್ಮಿಕ ಕಾರ್ಯಕ್ರಮಗಳನ್ನ, ಶಿವಾನುಭವ ಗೋಷ್ಠಿಗಳನ್ನ, ಪುಸ್ತಕ ಪ್ರಕಾಶವನ್ನ ಎಲ್ಲರೂ ಮಾಡೋದಕ್ಕೆ ಮಾರ್ಗದರ್ಶನ ಮಾಡಿ ಸಹಯೋಗ ಸಹಕಾರ ಮಾಡಿದವರು ಈಗಿನ ತೋಂಟದಾರ್ಯ ಮಠದ ಜಗದ್ಗುರು ಮಹಾಸಂಗೀತರು ಅನ್ನೋದನ್ನ ನಾನು ಹೃದಯ ತುಂಬಿ ಹೇಳ್ತಾ ಇದ್ದೇನೆ. ಇವತ್ತು ಸಮಾಜದಲ್ಲಿ ಧಾರ್ಮಿಕ ರಂಗದಲ್ಲಿ ನಾನು ಏನಾದರೂ ಕೆಲಸ ಮಾಡ್ತಿದ್ರಂದ್ರೆ ಅದರಿಂದ ಗದಿಯನ್ನು ತೋಂಟದಾರ ಮಠದ ಜಗದ್ಗುರು ಗಂಗಾ ಸಿದ್ಧ ಮಹಾಸ್ವಾಮಿಗಳ ಸಹಯೋಗ ಸಹಕಾರ ಸದಾ ನನ್ನ ಜೊತೆಗಿತ್ತು. ನಾನು 2001 ಮಠ ಸ್ಥಾಪನೆ ಮಾಡಿದ ಮೇಲೆ ಬಹುಶಃ ಬೆಳಗಾವಿಯಲ್ಲಿ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ವರ್ಗದವರು ಬಡವ ಶ್ರೀಮಂತ ಯಾರ್ಯಾರಲ್ಲಿ ಕರೀದಾರೆ